ದಾಳಿ ಬಿಜೆಪಿ ಪ್ರತಿಭಟನೆ ಆರೋಪಗಳ ಬೆನ್ನಲ್ಲೇ ಚರ್ಚೆ ನಡೆದಿದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭದ ಬ್ಯಾಂಕ್ವೆಟ್ ಹಾಲ್ ಸಮೀಪ ಮುಖ್ಯಮಂತ್ರಿಗಳು ಇನ್ನೂ ಬಂದಿರಲಿಲ್ಲ ಆಗಲೇ ಒಂದಷ್ಟು ಚೀಟಿ ಹಿಡ್ಕೊಂಡು ಗೋವಿಂದರಾಜು ಜೊತೆ ಡಿಸಿಎಂ ಮಾತನಾಡಿದ್ದಾರೆ ಯಾಕೆಂತಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅವರು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಇದನ್ನ ಎದುರಿಸೋದು ಹೇಗೆ ಏನು ಎತ್ತ ಅಂತ ಮುಖ್ಯಮಂತ್ರಿಗಳ ಜೊತೆನೂ ಚರ್ಚೆ ಮಾಡ್ತಾರೆ ಬಟ್ ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಜೊತೆ ಯಾಕೆಂದ್ರೆ ಬಿಜೆಪಿ ಅವರು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ರು ಇವತ್ತು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಏನು ಮಹತ್ವದ ವಿಚಾರಗಳು ಅಂತ ಗೊತ್ತಾಯ್ತಾ ಮಾತುಕತೆಯಲ್ಲಿ ಅರವಿಂದ್ ಪ್ರಮುಖವಾಗಿ ಗೋವಿಂದ ರಾಜ್ ಅವರ ಜೊತೆ ಚರ್ಚೆ ಆಗಿರತಕ್ಕಂತದ ಮಾಹಿತಿ ಹೊರಬಂದಿಲ್ಲ ಅಂದ್ರೆ ಯಾವುದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದಾರೆ ಅಂತ ಆದ್ರೆ ಸಹಜವಾಗಿ ಗೋವಿಂದ ರಾಜ್ ಅಂದ್ರೆ ಒಂದು ರೀತಿಯಲ್ಲಿ ಪ್ರಭಾವಿ ಅದರಲ್ಲೂ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತವರು ಈ ಹಿಂದೆ ಡೈರಿ ವಿಚಾರವಾಗಿ ಕೂಡ ಸಾಕಷ್ಟು ಸುದ್ದಿ ಮಾಡಿದ್ರು ಈಗ ಚೀಟಿ ವಿಚಾರದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂದ್ರೆ ಅವನ ಚೀಟಿಯನ್ನು ಹಿಡಿದುಕೊಂಡು ಹೋದಂತ ಡಿಕೆ ಶಿವಕುಮಾರ್ ಅವರು ಅವರ ಬಳಿ ಆಪ್ತವಾಗಿ ಪ್ರತ್ಯೇಕವಾಗಿ ಗಂಭೀರವಾಗಿ ಚರ್ಚೆ ನಡೆಸಿರತಕ್ಕಂಥದ್ದು ಸುಮಾರು 10 ನಿಮಿಷಗಳ ಕಾಲ ಯಾಕೆಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮ ಇತ್ತು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆ ಕಾರ್ಯಕ್ರಮದಲ್ಲಿ ಲಾಂಛನ ಬಿಡುಗಡೆ ಮಾಡೋದಕ್ಕೆ ಸಿಎಂ ಬರಬೇಕಾಗಿತ್ತು ಅದಕ್ಕೂ ಮೊದಲು ಆ ಡಿಕೆ ಶಿವಕುಮಾರ್ ಮತ್ತೆ ಗೋವಿಂದ ರಾಜ್ ಅವರು ಮಾತುಕತೆ ನಡೆಸಿರತಕ್ಕಂಥದ್ದು 10 ನಿಮಿಷಗಳ ಕಾಲ ಏನು ಮಾತುಕತೆ ನಡೆಸಿದ್ರು ಆ ಮಾತುಕತೆ ಐಟಿ ವಿಚಾರವಾಗಿ ಸಂಬಂಧಪಟ್ಟಂತೆ ಏನಾದರೂ ಇತ್ತು ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಆದ್ರೆ ಗೋವಿಂದ ರಾಜ್ ಅವರ ಜೊತೆ ಪ್ರತ್ಯೇಕವಾಗಿ ಈ ರೀತಿ ಮಾತನಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಕೂಡ ಅಲ್ಲೇನೋ ಬೇರೆ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಆ ಕುತೂಹಲಕ್ಕೆ ಏನಾದರೂ ಡಿಸಿಎಂ ಅವರು ಸ್ಪಷ್ಟನೆ ಕೊಡ್ತಾರಾ ಏನೋ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ ಯಾಕೆಂದ್ರೆ ಆ ಒಂದು ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಆದಂತ ಮಾತುಕತೆ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ರೆಕ್ಕೆಪುಕ್ಕಗಳನ್ನ ಒಂದು ರೀತಿಯಲ್ಲಿ ಅಪ್ಪಿಸಿರ್ತಕ್ಕಂಥದ್ದು ಅದರ ಬಗ್ಗೆ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಇಂತಹ ಸಂದರ್ಭದಲ್ಲಿ ಒಂದು ಚೀಟಿಯನ್ನು ಹಿಡಿದುಕೊಂಡು ಬಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರ ಜೊತೆ ಅಂದ್ರೆ ಕೇವಲ ಸಿಎಂ ರಾಜಕೀಯ ಕಾರ್ಯದರ್ಶಿ ಅಂತಲ್ಲ ಗೋವಿಂದ ರಾಜ್ ಅವರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಪ್ರಭಾವಿಗಳು ಆ ಕಾರಣಕ್ಕೋಸ್ಕರವಾಗಿ ಅವರ ಜೊತೆ ಚೀಟಿಯನ್ನು ಹಿಡಿದುಕೊಂಡು ಚರ್ಚೆ ನಡೆಸಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅದನ್ನ ಮುಂದೆ ಯಾವ ರೀತಿ ಕ್ಲಾರಿಫೈ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ